ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಕಂಟಿನ್ಯೂಯೇಷನ್ ಬ್ಲಾಗ್. ಬನ್ನಿ, ಏನೇನೆಲ್ಲ ಆಯಿತು ಅಂತ ನೋಡೋಣ. ಇವತ್ತು ಗುಡ್ ಮಾರ್ನಿಂಗ್ ಗೈಸ್, ನಮ್ಮ ಕೋಳಿನೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ನಾನು 5:30ಗೆ ಎದ್ದೆ ಗೈಸ್, ಆದರೆ ಏನು ಕ್ಯಾಪ್ಚರ್ ಮಾಡಲಿಲ್ಲ. ನಾನು ಅಂದ್ಕೊಂಡೆ ನಾನು ಇದೆಲ್ಲ ಕ್ಯಾಪ್ಚರ್ ಮಾಡೋದು ಬೇಡ ಇವತ್ತು ಅಂತ, ಬಿಕಾಸ್ ಹೊಸ ವ್ಲಾಗ್ ಏನು ಸ್ಟಾರ್ಟ್ ಮಾಡ್ತಾ ಇಲ್ಲ, ಇದನ್ನು ಕಂಟಿನ್ಯೂಯೇಷನ್ಗೆ ಹಾಕ್ತೀನಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಆ್ಯಕ್ಚುಲಿ ನಾನು ಇವತ್ತಿನ ಕ್ಯಾಪ್ಚರ್ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೂ ಮಾಡ್ತಾ ಇದ್ದೀನಿ. ಅದು ಏನಂತಾರೆ, ಚಟ ಅಂತಾರಲ್ಲ, ಹಾಗೆ ರೆಗ್ಯುಲರಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಏನು ಮಾಡಿದ್ರು ಕ್ಯಾಪ್ಚರ್ ಮಾಡಬೇಕು, ಕಷ್ಟನೂ ಆಗ್ಬೋದು ಮುಂದೆ. ಸೊ ಇಳಿಸಿ, ಅದೇ ಎಷ್ಟರ ಮಟ್ಟಿಗೆ ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಆದರೂ ಸಹ ನಿಮಗೋಸ್ಕರ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಈಗ ಟೈಮು 6:30 ಗೈಸ್, ಆದರೆ ನಾನು ಇವಾಗ ಎದ್ದಿಲ್ಲ, ನಾನು 5 ಗಂಟೆಗೆ ಎದ್ದೆ. ಕೆಳಗೆ ಬರುವಷ್ಟೊತ್ತಿಗೆ 5:30 ಆಗಿತ್ತು. ಆ್ಯಂಡ್ ಆ್ಯಸ್ ಯೂಶ್ವಲ್ ಕೆಲಸ ಸ್ಟಾರ್ಟ್ ಮಾಡೋ ಕೆಲಸ, ಅಡುಗೆ ಮನೆಯದು ಆಲ್ರೆಡಿ ನಾನು ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇವತ್ತು ನಾನು ದೋಸೆ ಮತ್ತು ದೋಸೆಗೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಮತ್ತು ಅದಕ್ಕೆ ಏನಂತಾರೆ ಅದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಗೈಸ್, ಚರ್ಪು ಬಾಳೆಹಣ್ಣಂದು, ಆ ರೀತಿಯಲ್ಲಿ ಮಾಡಿದ್ದೀನಿ ರಸಾಯನ. ಸೊ ಅದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ, ಹಾಗಾಗಿ ಇವತ್ತು ಅದನ್ನು ಮಾಡಿದ್ದೀನಿ. ಇವತ್ತು ಯಾಕೆ ಅದನ್ನು ಮಾಡಿದೆ ಅಂದರೆ, ನನ್ನ ಹಸ್ಬೆಂಡು ಇಷ್ಟು ದಿನ ಬ್ರೇಕ್ಫಾಸ್ಟ್ ತಿಂತಿರಲಿಲ್ಲ ಅಲ್ಲ, ಐ ಮೀನ್ ಊಟ ಮಾಡ್ತಿರಲಿಲ್ಲ, ಉಪವಾಸ ಇದ್ದ ಅಲ್ಲ ನವರಾತ್ರಿ ಅಂದ್ಬಿಟ್ಟು. ಸೊ ಅದು ಬ್ರೇಕ್ ಮಾಡ್ತಾ ಇದ್ದಾನೆ, ಮೇ ಬಿ ಇವತ್ತಿಂದ ತಿಂತಾನೆ ಅನಿಸುತ್ತೆ. ಅದು ಡಿಸ್ಕಷನ್ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್, ಫುಲ್ ಬ್ಯುಸಿ, ಅವನು ಬ್ಯುಸಿ ನಾನು ಬ್ಯುಸಿ, ನನಗೆ ಹಿಂಗೆ ಕೆರ್ಕೊಳ್ಳೋಕೆ ಸಹ ಟೈಮ್ ಇರಲಿಲ್ಲ, ಅಷ್ಟು ಬ್ಯುಸಿ. ಯಾಕೆ ಅಂದರೆ ರೆಸಾರ್ಟಲ್ಲಿ ಅಷ್ಟು ಕ್ರೌಡು, ಮ್ಯಾನೇಜ್ ಮಾಡಿ ಅವರಿಗೆ ಎಲ್ಲ ಮಾಡೋಷ್ಟಕ್ಕೆ ಸುಸ್ತಾಗೋಯಿತು. ನಾನು ರಾತ್ರಿ ಮನೆಗೆ ಬಂದಾಗ 12 ಗಂಟೆ, 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಯಾಕೆ ಎದ್ದೆ ಅಂದರೆ, ಆ್ಯಕ್ಚುಲಿ ಲಾಸ್ಟ್ 2 ಡೇಸ್ ಬ್ಯಾಕು ಒನ್ ಆಫ್ ಮೈ ಫ್ರೆಂಡ್ ಚೆಕ್ಇನ್ ಆಗಿದ್ದರು. ಸೊ ಅವರು ಸ್ಟೇ ಆಗಿದ್ದರು, ಅವ್ರನ್ನ ಆಯಿತಾ, ಇವತ್ತು ಇನ್ನೊಂದು ಫ್ರೆಂಡ್ ಬರ್ತಾ ಇದೆ. ಸೊ ಅವ್ಳಿಗೆ ವಿಚಾರಿಸ್ಕೋಬೇಕಲ್ಲ, ಲೈಕ್ ಎಲ್ಲಿದೆಯಾ ಏನು ಅಂತ. ಸೊ ನಂಗೆ ನಿದ್ದೆನೇ ಬಂದಿಲ್ಲ, ಹಾಗಾಗಿ ಬೇಗನೆ ಎದ್ದಿದ್ದೆ, ಬಟ್ ಅಷ್ಟು ಬೇಗ ಮಾಡಲಿಲ್ಲ, ನಂಗೆ ಗೊತ್ತಿತ್ತು ಅವರು ರೀಚ್ ಆಗಲ್ಲ ಅಷ್ಟು ಬೇಗ ಅಂತ. ಈಗ ಕಾಲ್ ಮಾಡಿ ವಿಚಾರಿಸ್ಕೊಂಡೆ, ಅವ್ರು ಇನ್ನೂ 1 ಅವರದಲ್ಲಿದ್ದಾರಂತೆ. ಸೊ ಪ್ರಾಬ್ಲಮ್ ಇಲ್ಲ, ಅಷ್ಟರಲ್ಲಿ ನಾನೇ ಬೇರೆ ಬೇರೆ ಕೆಲಸ ಎಲ್ಲ ಮಾಡಿಬಿಡ್ತೀನಿ. ಇದಿಷ್ಟು ಆಯಿತು ಅಲ್ಲ, ಮತ್ತೇನು ಹೇಳ್ತಾ ಇದ್ದೆ, ಏನು ಮಾಡ್ತಿದ್ದೆ ಅನ್ನೋದೇ ಮರ್ತೋಯ್ತು. ಸೊ ಇದಿಷ್ಟೇ ಗೈಸ್, ನಾನೀಗ ಅಡುಗೆ ಮನೆಗೆ ಹೋಗಿ ದೋಸೆ ಎಲ್ಲ ಮಾಡಿಟ್ಬಿಟ್ಟು ನಾನು ರೆಡಿ ಆಗ್ತೀನಿ. ಇವತ್ತು ಸಂತೆ ಮಾಡಬೇಕು, ಸ್ಯಾಟರ್ಡೇ, ಫುಲ್ ನಮ್ಮ ಕಿಚನ್ ಸ್ಟಾಫು ಫುಲ್ ಸಾಮಾನು ಕೊಟ್ಟಿದ್ದಾರೆ, ಎಲ್ಲ ತೊಗೊಬರಬೇಕು. ಹಾಗಾಗಿ ಆಮೇಲೆ ಹಾಂ, ಇವತ್ತು ನಾನು ಬಟ್ಟೆ ಒಗ್ಯಲ್ಲ ಗೈಸ್, ಬಟ್ಟೆ ಒಗ್ಯಕ್ಕೆ ರಜಾ ತೊಗೋತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾಯಿದೆ. ಸೊ ಇಲ್ಲಿ ಬಟ್ಟೆ ಒಗೆದು ಮತ್ತು ಒಣಾಕಿ ಎಲ್ಲ ಮಾಡಬೇಕು, ಅದು ಆಗಲ್ಲ. ಸೊ ಇವತ್ತು ನಾನು ಬಟ್ಟೆ ಒಗಿತಾ ಇಲ್ಲ, ನಾಳೆ ಹೋಗಿರ್ತೀನಿ. ಸೊ ಇದಿಷ್ಟೇ. ಆ್ಯಂಡ್ ಇವತ್ತು ನಾನು ಹೇಳಿದೆ ಎಲ್ಲ, 2 ಡೇಸ್ ಬ್ಯಾಕ್ ಒಬ್ಬರು ಚೆಕ್ಇನ್ ಆಗಿದ್ದರು, ನಾನು ಒನ್ ಆಫ್ ಮೈ ಫ್ರೆಂಡ್ ಅಂತ. ಅವರು ಇವತ್ತು ಚೆಕ್ಔಟ್ ಇದ್ದಾರೆ, ಹಾಗಾಗಿ ಅವ್ರನ್ನೂ ವಿಚಾರಿಸ್ಕೋಬೇಕಲ್ಲ, ಅವರು ಬೇಗ ಹೋಗ್ತೀನಿ ಅಂತ ಬೇರೆ ಹೇಳಿದರು, ಅದು ಒಂದು. ಆ್ಯಂಡ್ ಅವರು ಬೇಗ ಹೋದರೆ ನಂದು ಇನ್ನೊಂದು ಫ್ರೆಂಡ್ನ ಅಲ್ಲಿ ಚೆಕ್ಇನ್ ಮಾಡಿಸ್ಬೇಕು, ಸೇಮ್ ರೂಮ್ ಬೀಚ್ ಫ್ರಂಟ್. ಸೊ ಹಾಗಾಗಿ ನನಗೆ ಎರಡೂ ಯೂಸ್ ಆಗುತ್ತೆ, ಅವರಿಗೆ ಚೆಕ್ಔಟ್ ಮಾಡಿಸ್ದಂಗೂ ಆಗುತ್ತೆ, ಇನ್ನೊಂದು ಫ್ರೆಂಡಿಗೆ ಚೆಕ್ಇನ್ ಮಾಡಿಸ್ದಂಗೂ ಆಗುತ್ತೆ. ಬಿಕಾಸ್ ಅವಳು ಬೇಗ ಬರ್ತಾ ಇದ್ದಾಳಲ್ಲ. ಸೊ ಫ್ರೆಂಡು ಅರ್ಲಿ ಚೆಕ್ಇನ್ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ಅಂದ್ರೂ, ಒಂದು ರೂಮು ಸಹ ಇಲ್ಲ ನನಗೆ ಕೊಡೋಕ್ಕೆ, ಮೀನ್ಸ್ ಎಕ್ಸ್ಟ್ರಾ ಫೇಸ್ ವಾಶ್ಗೆ, ರಿಫ್ರೆಶ್ಮೆಂಟ್ಗೆ. ಸೊ ಹಾಗಾಗಿ ಇವರು ಬೇಗ ಚೆಕ್ಔಟ್ ಮಾಡ್ತೀನಿ ಅಂದರು, ನನಗೆ ಖುಷಿಯಾಯಿತು, ಈ ಫ್ರೆಂಡಿಗೆ ಚೆಕ್ಇನ್ ಕೊಡ್ಬೋದಲ್ಲ ಅಂತ. ಸೊ ನೋಡಿ ಏನೇನೆಲ್ಲ ಮಾಡಬೇಕಾಗತ್ತೆ, ಸರ್ಕಸ್ಸು ಅಲ್ಲ. ಸೊ ಇಷ್ಟಾಯಿತು ಗೈಸ್, ಬನ್ನಿ ನಾನು ನಿಮಗೆ ನೇಚರ್ ತೋರಿಸ್ತೀನಿ, ಆಮೇಲೆ ಹೊರಗೆ ಹೋಗ್ತೀನಿ. ಬಿಕಾಸ್ ತುಂಬ ಜನ ಈ ನೇಚರ್ ನೋಡೋಕ್ಕೆ ಕಾಯ್ತಾ ಇರ್ತೀರ ಅಲ್ಲ. ಬನ್ನಿ, ಅಲ್ಲಿ ಬಟರ್ಫ್ಲೈ ಹಾರಾಡ್ತಾ ಇದೆ, ತೋರಿಸ್ತೀನಿ. ಓ ಇಲ್ಲಿ 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 ಬಟರ್ಫ್ಲೈ 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 ಹೊರಟೋಯ್ತು, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ. ಲೈಟಾಗಿ ಮಳೆ ಬಂತು ಗೈಸ್, ಆ್ಯಕ್ಚುಲಿ ಮಳೆ ಬೇಡವಾಗಿತ್ತು ನಮಗೆ, ಯಾಕೆ ಅಂತ ಹೇಳ್ತೀನಿ. ಮಳೆ ಯಾಕೆ ಬೇಡವಾಗಿತ್ತು ಅಂದರೆ, ನಮ್ಮ ರೆಸಾರ್ಟಲ್ಲಿ ಮತ್ತೆ ಎಲ್ಲ ಹೊಸ ಲೈಟಿಂಗ್ಸ್ ಮಾಡಿಸಿದ್ದೀವಿ,
ಸೊ ಮಳೆ ಬೇಡವಾಗಿತ್ತು. ಮಳೆ ಬಂದರೆ ಲೈಟಿಂಗ್ಸ್ ಎಲ್ಲ ಹಾಳಾಗುತ್ತೆ ಗೈಸ್, ಸರ್ಕ್ಯೂಟ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್. ಹಾಗಾಗಿ ಬೇಡವಾಗಿತ್ತು ಮಳೆ, ಆದರೆ ಬಂದುಬಿಟ್ಟಿದೆ, ಏನು ಮಾಡೋದು. ಅದು ತುಂಬ ಜೋರಾಗೇನು ಬರಲಿಲ್ಲ, ಲೈಟಾಗಿ ಬಂತು, ಆದರೂ ಬೇಡವಾಗಿತ್ತು. ಯಾಕೆ ಗೊತ್ತಾ ಗೈಸ್, ಲಾಸ್ಟ್ ಇಯರ್ ಮಾಡಿಸಿದ್ದು ಎಲ್ಲ ಹೊರಟೋಯ್ತು ಮಳೆಗಾಲದಲ್ಲಿ, ಫುಲ್ಲೆಲ್ಲ ಲೈಟ್ಸ್ ಎಲ್ಲ ಹೋಯಿತು, ಮತ್ತೀಗ ಎಲ್ಲ ಹೊಸದಾಗಿ ಮಾಡಿಸಿದ್ದೀವಿ. ಸೊ ಅದು ಎಕ್ಸ್ಪೆನ್ಸಿವ್ ಸಹ, ಮತ್ತು ಸ್ಟಾರ್ಟಿಂಗಲ್ಲೇ ಹಾಗಾದರೆ ಕಷ್ಟ ಅಲ್ಲ, ಮತ್ತೆ ಹೆವಿ ಎಕ್ಸ್ಪೆನ್ಸ್ ಆಗುತ್ತೆ, ಅದೊಂದು ಬೇಜಾರಾಗುತ್ತೆ ಅಷ್ಟೆ. ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ರೈತರಿಗೆಲ್ಲ ಮಳೆ ಬೇಕು. ಆಯಿತು ಅಲ್ಲ, ಮಳೆಗಾಲ ಸಾಕು, ಈಗ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಸದ್ಯಕ್ಕೆ ನಮಗೆ ಮಳೆ ಬೇಡ ಗೈಸ್. ಬರಿ ಒಳಗೆ ಹೋಗೋಣ. ಹಿಂಗೆ ಮಾತಾಡ್ತಾ ನಿಂತಿದ್ರೆ ಕೆಲಸ ಯಾರು ಮಾಡ್ತಾರೆ ಅಲ್ವಾ? ನಾನಿನ್ನು ಅಡುಗೆ ಮನೆ ಕೆಲಸ ಮುಗಿಸಿ ಹೋಗಿ ಸಂತೆ ಮಾಡ್ಕೊಬರಬೇಕು. ಬನ್ನಿ ಬನ್ನಿ ಬನ್ನಿ. ಹಸ್ಬೆಂಡಿಗೆ ನಿನ್ನೆ ಸೀಬೆಹಣ್ಣು ಕೊಟ್ಟಿದ್ದೆ ಅಲ್ಲ ಫ್ರೂಟು, ಸೊ ಅದು ತಿಂತಾ ಇದ್ದೀನಿ. ನಿನ್ನೆ ಪಿಯರ್ಸು ಮತ್ತು ಆ್ಯಪಲ್ ಸಹ ಕೊಟ್ಟಿದ್ದೆ, ಪಿಯರ್ಸ್ ತಿಂದಿದ್ದಾನೆ, ಆ್ಯಪಲ್ ತಿಂದಿಲ್ಲ. ಮಿಕ್ಕಿರೋ ಫ್ರೂಟ್ನ ನಾನು ಬೆಳಗ್ಗೆ ಹೊತ್ತು ತಿಂದು ಖಾಲಿ ಮಾಡಿಬಿಡ್ತೀನಿ. ಇವತ್ತು ತಿಂಡಿಗೆ ದೋಸೆ ಮಾಡೋಣ ಅಂತ ಬ್ಯಾಟರ್ ರೆಡಿ ಮಾಡಿದ್ದೀವಿ, ಹಾಗೆ ಚಟ್ನಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ರಸಾಯನ ಮಾಡಿದ್ದೀನಿ, ಒಂದು ಸ್ವೀಟ್ ಇರಲಿ ಅಂತ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ರಸಾಯನ ಇಷ್ಟ ಅಲ್ವಾ, ಅದಕ್ಕೆ ಇನ್ನು ಸ್ವಲ್ಪ ಹಾಲು ಹಾಕಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಆ್ಯಂಡ್ ಬನ್ನಿ ಇವಾಗ ದೋಸೆ ಮಾಡೋಣ. ಬೇಕು ಅಂದರೆ ಆಯಿಲ್ ಹಾಕೋಬೋದು, ಬೇಡ ಅಂದರೆ ಬೇಡ. ದೋಸೆ ರೆಡಿಯಾಗಿದೆ, ದೋಸೆ ರೆಡಿಯಾಗಿದೆ, ಬನ್ನಿ ಹಾಕ್ಕೊಳ್ಳೋಣ. ದೋಸೆ ಚಟ್ನಿ ಹಾಕ್ಕೊಂಡೆ, ಮತ್ತು ವಾಡಿಯೋಕಾಲ್ ರಸಾಯನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆ್ಯಕ್ಚುಲಿ ಇನ್ನೂ ಹಾಲನ್ನು ಮಿಕ್ಸ್ ಮಾಡಬೇಕು, ಬಟ್ ನಾನು ಹಾಲು ಮಿಕ್ಸ್ ಮಾಡ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ತಿನ್ನೋಣ. ನಾ ಯಾಕೆ ಗೊತ್ತಾ ಇಷ್ಟು ಬೇಗ ತಿಂಡಿ ತಿಂತಾ ಇದ್ದೀನಿ? ಈ ಒಂದು ನಾನು ರೆಸಾರ್ಟಲ್ಲೇ ಇದ್ದೀನಿ, ಅಲ್ಲೇ ರೆಸ್ಟೋರೆಂಟ್ ಇದೆ, ಆದರೂ ಸಹ ನನಗೆ ಒಂದು ನಿಮಿಷ ಸಹ ಟೈಮ್ ಸಿಕ್ಕಿಲ್ಲ. ನಿನ್ನೆ ಬೆಳಗ್ಗೆ ಅವಲಕ್ಕಿ ತಿಂದಿದ್ನಲ್ಲ, ಅದೇ ಲಾಸ್ಟು. ಮಧ್ಯಾಹ್ನ ಊಟ ಇಲ್ಲ, ಸಂಜೆ ಸ್ನ್ಯಾಕ್ಸ್ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ರಾತ್ರಿ ಊಟ ಸಹ ಇಲ್ಲ, ಒಂದು ಡ್ರಾಪ್ ವಾಟರ್ ಸಹ ನಾನು ಕುಡ್ದಿಲ್ಲ. ಸೊ ಬಂದ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟೆ, ಇವಾಗ ತಿಂತಾ ಇದ್ದೀನಿ. ಮತ್ತೆ ಇವಾಗ ಹೋದರೆ ಇವತ್ತು ಅದೇ ಕತೆ, ಇವತ್ತು ಫುಲ್ ಹೌಸ್ ಇದೆ, ಸೊ ಒಂದು ಲೋಟ ನೀರು ಕುಡಿಯೋಕೆ ಸಹ ಟೈಮ್ ಇರಲ್ಲ. ಅದಕ್ಕೆ ಬೇಗ ಬೇಗ ತಿಂಡಿ ತಿನ್ಕೊಂಡು ಬಿಡೋಣ, ಮಾಡಿಟ್ಬಿಡೋಣ. ಹ್ಞೂ, ಚೆನ್ನಾಗಿದೆ, ಚಟ್ನಿ ಸೂಪರಾಗಿದೆ. ರಸಾಯನ ಜೊತೆಗೆ ನೀವು ನೋಡಿಲ್ಲ ಅಲ್ಲ, ಬನ್ನಿ ನಾನು ತಿಂತೀನಿ. ಸಖತ್ತಾಗಿರುತ್ತೆ. ತಿಂಡಿ ತಿನ್ಕೊಂಡು ಬರ್ತೀನಿ, ಆಮೇಲೆ ಸಿಗ್ತೀನಿ, ಇಲ್ಲೇ ಇರಿ. ಮನೇಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಫೈನಲಿ ರೆಸಾರ್ಟಿಗೆ ಹೋಗಿ ತಲುಪ್ತೆ ಗೈಸ್.
ನಿಮಗೆಲ್ಲ ಹೇಳಿದ್ದೆ ಅಲ್ಲ ನನ್ನ ಫ್ರೆಂಡ್ ಇವತ್ತು ಚೆಕ್ ಇನ್ ಆಗ್ತಾ ಇದ್ದಾಳೆ ಅಂತ ಅಲ್ಲ ಸೊ ಅವಳು ಸಹ ಬಂದಿದ್ಲು ಅವಳಿಗೂ ಎಲ್ಲ ರೂಮ್ನೆಲ್ಲ ಪ್ರೊವೈಡ್ ಮಾಡಿಸಿ ಸೊ ಅವಳಿಗೂ ರೆಂಟೆಡ್ ಬೈಕು ಎಲ್ಲ ಕೊಡಿಸಿ ನಾನು ಬೇರೆ ಚೆಕ್ ಇನ್ಸ್ ಬಗ್ಗೆ ಮತ್ತು ಬೇರೆ ಏನು ಕಸ್ಟಮರ್ಸ್ ಬಂದಿರ್ತಾರಲ್ಲ ಅವ್ರದ್ದನ್ನೆಲ್ಲ ಅಕೌಂಟ್ಸ್ನ ಚೆಕ್ ಮಾಡ್ತಾ ಇದ್ದೆ ಲಿವ್ ಇನ್ ವೇವ್ಸು ಆನ್ಲೈನ್ ಟ್ರಾವೆಲ್ ಏಜೆನ್ಸೀಸಿಗೆ ಸಹ ಟೈ ಅಪ್ ಮಾಡಿಕೊಂಡಿದೆ ಸೊ ನೀವು ಥ್ರೂ ಅಗೋಡಾ ಥ್ರೂ ಎಕ್ಸ್ಪೀಡಿಯಾ ಥ್ರೂ ಮೇಕ್ ಮೈ ಟ್ರಿಪ್ಪು ಇನ್ನೂ ತುಂಬ ಟ್ರಾವೆಲಿಂಗ್ ಏನು ಏಜೆನ್ಸೀಸ್ ಇದೆಯಲ್ಲ ಸೊ ಅದ್ರ ಜೊತೆಯೆಲ್ಲ ಟೈ ಅಪ್ ಇದೆ ಸೊ ನೀವು ಅದ್ರ ಮುಖಾಂತರ ಬೇಕಾದರೂ ಬುಕ್ ಮಾಡ್ಬೋದು ಬಟ್ ನಿಮಗೆ ಒಳ್ಳೆ ಪ್ರೈಸಿಗೆ ಬೇಕು ಅಂದರೆ ನಿಮಗೆ ರೀಸನಬಲ್ ಆಗಿ ಬೇಕು ಅಂದರೆ ನೀವು ಡೈರೆಕ್ಟ್ ಲಿವ್ ಇನ್ ವೇವ್ಸ್ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಬೆಸ್ಟ್ ಪ್ರೈಸಲ್ಲಿ ನೀವು ಸ್ಟೇನ ಫೀಲ್ ಮಾಡ್ಬೋದು ನಮ್ಮ ಲಿವ್ ಇನ್ ವೇವ್ಸು ಪೆಟ್ ಫ್ರೆಂಡ್ಲಿ ಸಹ ತುಂಬ ಜನ ಈಗ ಸಾಕು ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ ಆ್ಯಂಡ್ ಜೊತೆಲೇ ಕರ್ಕೊಂಡು ಹೋಗ್ತೀರಾ ಹಾಗೆಯೇ ಇಲ್ಲಿ ನಮ್ಮ ಸ್ಟೇಗೆ ಒಬ್ಬರು ಸಿಂಬಾ ಅನ್ನೋ ಒಂದು ಬೆಕ್ಕು ಮರಿ ತಂದಿದ್ರು ಸಖತ್ತಾಗಿತ್ತು ನೋಡಿ ಅವರು ರಿವ್ಯೂ ಹಾಕಿದ್ದಾರೆ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಗೋಕರ್ಣ ಒಂದು ಟೂರಿಸಮ್ ಸ್ಪಾಟು ಸೊ ಗೋಕರ್ಣ ಟ್ರಿಪ್ಪು ಯಾರೆಲ್ಲ ಮಾಡ್ತಾ ಇದ್ದಾರಲ್ಲ ನನ್ನ ಫ್ರೆಂಡ್ಸು ಅವರೆಲ್ಲರೂ ನನ್ನ ನೆನೆಸ್ಕೋತಾ ಇದ್ದಾರೆ ಸೊ ಶ್ವೇತಾ ಇಲ್ಲೊಂದು ರೆಸಾರ್ಟ್ ಓಪನ್ ಮಾಡಿದ್ದಾಳಪ್ಪ ಶ್ವೇತಾ ಅವ್ರ ರೆಸಾರ್ಟ್ಗೆ ಹೋಗಿ ಸ್ಟೇ ಆಗೋಣಪ್ಪ ಸೇಫ್ ಇರುತ್ತೆ ಅಪ್ಪ ಅಂತ ಎಲ್ಲರೂ ಸಹ ಇಲ್ಲೇ ಬರ್ತಾ ಇದ್ದಾರೆ ಸೊ ನನಗೆ ಅದು ತುಂಬ ಖುಷಿ ಆಗ್ತಾ ಇದೆ ಹಾಗೆಯೇ ನನ್ನ ಫ್ರೆಂಡ್ ಸಹ ಬಂದಿದ್ಲು ಚನ್ನರಾಯಪಟ್ಟಣದಿಂದ ಸೊ ಅಲ್ಲಿಂದ ಇಲ್ಲಿ ತನಕ ಬಂದಾಗ ಅವಳಿಗೆ ಒಂದು ಸ್ವಲ್ಪ ಮನೆ ಕರೀನಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ಅಲ್ಲ ಸೊ ಅವಳಿಗೆ ನಾನು ಹೇಳಿದೆ ಹೋಗುವಾಗ ಮನೆಗೆ ಬಂದು ಹೋಗು ಅಂತ ಸೊ ಅವಳು ಸಹ ಅವ್ರ ಫ್ಯಾಮಿಲಿ ಜೊತೆ ನಮ್ಮ ಮನೆಗೆ ಬಂದು ಹೋದ್ಲು ಸೊ ಎಲ್ರಿಗೂ ಖುಷಿ ಆಯಿತು ಇಲ್ಲೇನು ಕೋಕಮ್ ಜ್ಯೂಸ್ ನೋಡ್ತಾ ಇದ್ದೀರಲ್ಲ ಇದು ನಾನೇ ಮಾಡಿರೋದು ಆ್ಯಂಡ್ ಮೋರ್ ಓವರ್ ಆ ಸಿರಪ್ ಸಹ ನಾನೇ ಪ್ರಿಪೇರ್ ಮಾಡಿದ್ದು ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಸೊ ನಮ್ಮ ಅತ್ತೆ ಎಲ್ಲ ಅಡುಗೆಗೆ ಪ್ರಿಪ್ರೇಷನ್ಸ್ ಮಾಡಿದರು ಅವರು ಸ್ವಲ್ಪ ಊಟ ಮಾಡಿಕೊಂಡು ಅವರು ಹೊರಟರು ಸಂಡೇ ಆಗಿದ್ದರಿಂದ ನನ್ನ ಹಸ್ಬೆಂಡು ಸಹ ಮನೆಗೆ ಬೇಗ ಬಂದಿದ್ದ ಹಾಗಾಗಿ ನನ್ನ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಸಹ ಮೀಟ್ ಆದ ತುಂಬ ಚೆನ್ನಾಗಿ ಮಾತಾಡಿಸ್ದ ಸೊ ನನಗೂ ಖುಷಿ ಆಯಿತು ನನ್ನ ಫ್ರೆಂಡು ನಮ್ಮ ಮನೆಗೆ ಬಂದ್ಲು ಅಲ್ಲ ಸೊ ಅವಳು ನನ್ನ ಮದುವೆ ಟೈಮ್ನೆಲ್ಲ ರೀಕಾಲ್ ಮಾಡ್ಕೋತಾ ಇದ್ಲು ಅವಳು ಆವಾಗ ನಮ್ಮ ಮನೆಗೆ ಬಂದು ಹೋಗಿದ್ಲು ಮದುವೆ ಟೈಮಲ್ಲಿ ಸೊ ಆವಾಗಲೂ ಹೀಗೆ ಇತ್ತ ಮನೆ ಅಂತೆಲ್ಲ ಕೇಳ್ತಾ ಇದ್ಲು ಸೊ ಆವಾಗಲೂ ಹೀಗೆ ಇತ್ತು ಅಂತ ಹೇಳಿದ್ದ ಆ್ಯಂಡ್ ಊಟಕ್ಕೆ ನಮ್ಮ ಮನೆ ಇವತ್ತು ನಾಟಿಕೋಳಿ ಸಾರು ಚಪಾತಿ ದೋಸೆ ಫಿಶಿಂದು ಪಲ್ಯ ಮತ್ತು ಫಿಶ್ ಕರಿ ಎಲ್ಲ ಮಾಡಿದ್ವಿ ಸೊ ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ನಮ್ಮದೇ ಕಾರ್ನಲ್ಲಿ ನಾವು ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿಸಿದ್ವು ಸೊ ಇಷ್ಟ ಆಯಿತು ಇವತ್ತಿನ ವ್ಲಾಗು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್